ವೆಲ್ಕಮ್ ಬ್ಯಾಕ್. ಕೋಲಾರದ ಶ್ರೀನಿವಾಸಪುರದಲ್ಲಿ ಮತ್ತೆ ಹೊಡಿಬಡಿ ರಾಜಕೀಯ ಶುರುವಾಗ್ಬಿಟ್ಟಿದೆ. ರಮೇಶ್ ಕುಮಾರ್ ಹಾಗೆ ವೆಂಕಟ ಶಿವಾರೆಡ್ಡಿ ಬೆಂಬಲಿಗರ ನಡುವೆ ನಡೆದಿರುವಂತಹ ಬಡಿದಾಟ ಇದು. ಸೊ ಅವರಿಬ್ಬರ ನಡುವಿನ ಕಾರ್ಯಕರ್ತರು ಅವರ ಬೆಂಬಲಿಗರು ಈ ರೀತಿಯಾಗಿ ಹೊಡೆದಾಡ್ಕೊಂಡಿರೋದು. ಸೊ ಈಗ ಈ ಕಾರ್ಯಕರ್ತರು JDS ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ. ಮಾತಿನ ಚಕಮಕಿ ಇದು ವಿಕೋಪಕ್ಕೆ ತಿರುಗಿದೆ. ಗೌಡತಾತನ ಗಡ್ಡದಲ್ಲಿ ಎರಡು ಪಕ್ಷದ ಕಾರ್ಯಕರ್ತರ ನಡುವೆ ಆಗಿರುವಂತಹ ಗಲಾಟೆ ಇದು. ಅದು ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಗಲಾಟೆ ಯಾವ ಮಟ್ಟಿಗಿನ ಸ್ವರೂಪ ಪಡೆದುಕೊಂಡಿದೆ ನೋಡಿ. ಕಾಂಗ್ರೆಸ್ ಮುಖಂಡರು ಫೈನಲಿ ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ. ಮನೆ ಎದುರಿಗೆ ಚರಂಡಿ ನೀರು ಬಿಡಬೇಡಿ ಅಂತ ಹೇಳಿ ಮಂಗಮ್ಮನ ಅವರು ಹೇಳಿದ್ದಾರೆ. ಅದೇ ವಿಚಾರವನ್ನ ದೊಡ್ಡದು ಮಾಡಿಕೊಂಡು ಇಲ್ಲಿ ದೊಡ್ಡ ಮಟ್ಟದ ಗಲಾಟೆಯನ್ನ ಕೂಡ ನಡೆಸಿದ್ದಾರೆ. ಅಲ್ಲಿ ಮತ್ತೊಂದು ಕಡೆ ಚುನಾವಣೆಯಲ್ಲಿ ನೀವು ಗೆದ್ದಿಲ್ಲ, ಆರ್ಡರ್ ಮಾಡ್ತೀರಾ ಅಂತ ಹೇಳಿ ಬಾಲಾವತಿಯನ್ನು ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಮೇಲೆ ಮಂಗಮ್ಮ ಕಡೆಯವರೇನೋ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಾಯಾಳುಗಳಿಗೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಜಸ್ಟ್ ಕ್ಷುಲ್ಲಕ ಕಾರಣ ಅಷ್ಟೇ, ಇವರಿಗೆ ಜಗಳ ಮಾಡ್ಲಿಕ್ಕೆ ಒಂದು ನೆಪ ಬೇಕಿತ್ತ ಏನು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಆ ಮಟ್ಟಿಗೆ ಕೈ ಕಾರ್ಯಕರ್ತರು ಹಾಗೆ JDS ಕಾರ್ಯಕರ್ತರ ನಡುವೆ ವಾಕ್ ಪ್ರಹಾರ, ಮಾತಿನ ಚಕಮಕಿ, ಕೊನೆಗೆ ದೊಣ್ಣೆಗಳಿಂದ ಕಲ್ಲುಗಳಿಂದ ಹೊಡೆದಾಡ್ಕೊಳ್ಳೋ ಮಟ್ಟಿಗೆ ಹೋಗಿದೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ನ